ಮೋದಿಗೆ ಭಾಗವತ್ಗುನ್ನ ಪ್ರಧಾನಿ ವಿರುದ್ಧ ಭಾಗವತ್ ಗುಡುಗು ಆರ್ಎಸ್ಎಸ್ ಹಾಗೂ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅಂತಾರೆ ಯಾಕಂದ್ರೆ ದೇಶದಲ್ಲಿ ಬಿಜೆಪಿ ಪಕ್ಷ ಏನಾದ್ರೂ ಹಳ್ಳಿ ಹಳ್ಳಿಗೂ ವ್ಯಾಪಿಸಿದೆ ಅಂದ್ರೆ ಅದಕ್ಕೆ ಆರ್ಎಸ್ಎಸ್ ಸಂಘಟನೆ ಕೂಡ ಕಾರಣ ಆದ್ರೀಗ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬೆನ್ನಲ್ಲೇ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಎಂಬುದು ಜಗಜ್ ಜಾಹೀರಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರಧಾನಿ ಮೋದಿ ವಿರುದ್ಧ ಬಹಿರಂಗವಾಗಿಯೇ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜಾರ್ಖಂಡ್ನ ಗೋಲಾದಲ್ಲಿರುವಂತಹ ವಿಕಾಸ್ ಭಾರತಿ ಎಂಬ ಸರ್ಕಾರೇತರ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಭಾಗವತ್ ಸ್ವಯಂ ಅಭಿವೃದ್ಧಿಯ ಹಂತದಲ್ಲಿ ಯಾವುದೇ ಮನುಷ್ಯ ತನ್ನಷ್ಟಕ್ಕೆ ತಾನು ಸೂಪರ್ ಮ್ಯಾನ್ ನಂತಾಗಲು ಪ್ರಯತ್ನಿಸಬಹುದು ತದನಂತರ ದೇವರಾಗಲು ಅಥವಾ ಭಗವಂತನಾಗಲು ಪ್ರಯತ್ನ ಮಾಡಬಹುದು ಕಟ್ಟಕಡಿಗೆದಾಗಿ ತಾನೇ ಸ್ವಯಂಭೂ ನಾನೇ ಕೂಡ ವಿಶ್ವರೂಪದ ಪ್ರತೀಕ ಎಂಬುದಾಗಿಯೂ ಇನ್ನಿಲ್ಲದ ಕಸರತ್ತುಗಳನ್ನ ಮಾಡಬಹುದು ಆದರೆ ಮುಂದೇನಾಗುತ್ತದೆ ಅಂತ ಹೇಳಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಭಾಗವತ್ ಅವರ ಈ ಹೇಳಿಕೆ ಪ್ರಧಾನಿ ಮೋದಿ ಮೇಲಿನ ಪರೋಕ್ಷ ವಾಗ್ದಾಳಿ ಅಂತ ಹಲವರು ವಿಶ್ಲೇಷಿಸಿದ್ದಾರೆ ಮುಂದೆ ಯಾವಾಗ ಏನಾಗುತ್ತದೆ ಅಂತ ಹೇಳೋಕಾಗಲ್ಲ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಎಚ್ಚರಿಕೆಯಿಂದ ಜೀವನವನ್ನ ಮಾಡಬೇಕಾಗುತ್ತದೆ ಆತ್ಮೋನ್ನತಿ ಹಾಗೂ ವ್ಯಕ್ತಿತ್ವ ವಿಕಸನ ಎಂಬುದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ ಅದರಲ್ಲಿ ತೊಡಗಿಕೊಳ್ಳುವುದೆಂದರೆ ಅದು ಅಭಿವೃದ್ಧಿಯಲ್ಲಿ ನಿರತವಾಗಿ ದಣಿವಾದ ರೀತಿಯಲ್ಲಿ ಮುಂದುವರಿಯುವುದು ಎಂದರ್ಥ ಅಂತ ಭಾಗವತ್ ಅವರು ವ್ಯಂಗ್ಯವಾಡಿದ್ದಾರೆ ಭಾಗವತ್ ಅವರು ತಮ್ಮ ಭಾಷಣದಲ್ಲಿ ಎಲ್ಲಿಯೂ ಕೂಡ ಮೋದಿ ಹೆಸರಿನ ಉಲ್ಲೇಖ ಮಾಡಿಲ್ಲ ಆದರೆ ಇದು ಮೋದಿ ವಿರುದ್ಧವೇ ಭಾಗವತ್ ಅವರು ನಡೆಸಿರುವಂತಹ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ ಇನ್ನು ಮೋಹನ್ ಭಾಗವತ್ ಅವರು ಮೋದಿ ವಿರುದ್ಧ ಟೀಕೆಯನ್ನ ಮಾಡ್ತಿರೋದು ಇದೇ ಮೊದಲಲ್ಲ ಈ ಹಿಂದೆ ಭಾಗವತ್ ಅವರು ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತವನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಟೀಕೆ ಮಾಡುತ್ತಲೇ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ನಿಜವಾದ ಸೇವಕ ದುರಂಕಾರದ ವರ್ತನೆಯನ್ನ ಹೊಂದಿರಬಾರದು ಹಾಗೊಮ್ಮೆ ಅಂಥ ದುರಂಕಾರದ ಭಾವನೆಗಳು ಬಂದರೂ ಕೂಡ ಅದನ್ನು ಸೂಕ್ಷ್ಮವಾಗಿ ನಿಭಾಯಿಸುವಂತಹ ಜಾಣ್ಮೆಯನ್ನ ಕಲಿಬೇಕು ಅಂತ ಭಾಗವತ್ ಅವರು ಹೇಳಿದರು